ಆಕಾಶ ಮತ್ತು ಭೂಮಿಯಲ್ಲಿ ಇದುವರೆಗೆ ಬಳಸಿದ ಅತ್ಯಂತ ಶಕ್ತಿಶಾಲಿ ಆಯುಧಗಳಲ್ಲಿ ಸುದರ್ಶನ ಚಕ್ರ ಕೂಡ ಒಂದು ಎಂದು ಪರಿಗಣಿಸಲಾಗುತ್ತದೆ. ಸುದರ್ಶನ ಚಕ್ರವನ್ನು ಸು ಮತ್ತು ದರ್ಶನ ಎಂಬ ಎರಡು ಪದಗಳಿಂದ ಪಡೆಯಲಾಗಿದೆ. ಇದರರ್ಥ ಸು ಎಂದರೆ ದೃಷ್ಟಿ, ದರ್ಶನ ಎಂದರೆ ಸುದರ್ಶನ ಎಂದರೆ ದೈವಿಕ ದೃಷ್ಟಿ ಎಂಬುದು ಇದರ ಅರ್ಥವಾಗಿದೆ. ಸುದರ್ಶನ ಚಕ್ರಕ್ಕೆ ಪ್ರತಿಸ್ಪರ್ಧಿಯಾಗುವ ಬೇರೆ ಯಾವುದು ಆಯುಧವಿದ್ದರೆ ಅದು ಶಿವನ ತ್ರಿಶೂಲ ಮಾತ್ರ. ಋಗ್ವೇದ, ಯಜುರ್ವೇದ ಮತ್ತು ಪುರಾಣಗಳ ಪ್ರಾಚೀನ ಹಿಂದೂ ವೈದಿಕ ಗ್ರಂಥಗಳಲ್ಲಿ ಸುದರ್ಶನ ಚಕ್ರದ ಉಲ್ಲೇಖವನ್ನು ನಾವು ನೋಡುತ್ತೇವೆ. ಇದನ್ನು ಶತ್ರುಗಳನ್ನು ಮತ್ತು ರಾಕ್ಷಸರನ್ನು ನಾಶ ಮಾಡುವ ಅಂತಿಮ ಅಸ್ತ್ರವೆಂದು ಕೂಡ ಹೇಳಲಾಗಿದೆ. ಅಸುರರನ್ನು ಮತ್ತು ರಾಕ್ಷಸರನ್ನು ಇದು ನಾಶ ಮಾಡುತ್ತದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಅಗ್ನಿದೇವನಿಂದ ಸುದರ್ಶನ ಚಕ್ರವನ್ನು ಪಡೆದನು. ಶ್ರೀಕೃಷ್ಣ ವಿಷ್ಣುವಿನ 8ನೇ ಅವತಾರ. ಸುದರ್ಶನ ಚಕ್ರದ ಬಗ್ಗೆ ಕೆಲವು ಮಾಹಿತಿಗಳಿವೆ, ಅದರಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಶಕ್ತಿಯುತ ಆಯುಧವು ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿದೆ. ಸುದರ್ಶನ ಚಕ್ರದಲ್ಲಿ ಈ 5 ಅದ್ಭುತ ಲಕ್ಷಣಗಳು ಕೂಡ ಇವೆ. ಸುದರ್ಶನ ಚಕ್ರವನ್ನು ಕಾಸ್ಮಿಕ್ ಜಗತ್ತಿನಲ್ಲಿ ಬಳಸಿದ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಈ ಚಕ್ರವು 108 ಅಂಚುಗಳನ್ನು ಹೊಂದಿದೆ ಮತ್ತು ಇದು ಅತಿ ವೇಗದಲ್ಲಿ ಚಲಿಸುತ್ತದೆ. ನಾವು ಒಮ್ಮೆ ಕಣ್ಣು ಮುಚ್ಚಿ ತೆಗೆದರೆ ಇದು ಲಕ್ಷಾಂತರ ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಸುದರ್ಶನ ಚಕ್ರವು 2 ಸಾಲುಗಳಲ್ಲಿ ಲಕ್ಷಾಂತರ ಮುಳ್ಳುಗಳನ್ನು ಹೊಂದಿದೆ. ಇದು ಅದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಸುದರ್ಶನ ಚಕ್ರವು ವಿಷ್ಣುವಿನ ಸಮಾನ ಶಕ್ತಿಯನ್ನು ಹೊಂದಿದೆ ಮತ್ತು ಅವನ ಬಲ ತೋರು ಬೆರಳಿನಲ್ಲಿ ಇದು ಇರುತ್ತದೆ. ಇದು ಪವಿತ್ರ ಚಕ್ರವು ಬಹಳ ಶುಭ ಎಂದು ನಂಬಲಾಗಿದೆ. ಸುದರ್ಶನ ಚಕ್ರವು ನಾವು ಎಸೆದರೆ ಚಲಿಸುವುದಿಲ್ಲ, ಬದಲಾಗಿ ಚಕ್ರವು ಸಂಪೂರ್ಣ ವಿಷ್ಣುವಿನ ಇಚ್ಛಾಶಕ್ತಿಯ ಮೂಲಕ ಚಲಿಸುತ್ತದೆ. ಇದು ಮಾನಸಿಕವಾಗಿ ನಿಯಂತ್ರಿಸಲ್ಪಟ್ಟಿದೆ ಮತ್ತು ಇದು ವಿಷ್ಣುವಿನ ಮನಸ್ಸಿನ ಮೇಲೆ ನಿರ್ಧಾರವಾಗಿದೆ. ಸುದರ್ಶನ ಚಕ್ರವು ಅಪಾರವಾದ ಆಧ್ಯಾತ್ಮಿಕ ಮತ್ತು ಅತೀಂದ್ರಿಯ ಶಕ್ತಿಯನ್ನು ಹೊಂದಿದೆ. ಈ ಪವಿತ್ರ ಚಕ್ರವು ನಿರಂತರ ಚಲನೆಯಲ್ಲಿರುತ್ತದೆ ಮತ್ತು ಇದನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನ ಸಂಯೋಜಿತ ಶಕ್ತಿಗಳಿಂದ ರಚಿಸಲಾಗಿದೆ. ಸುದರ್ಶನ ಚಕ್ರವು ಮನಸ್ಸು ಮತ್ತು ಆಲೋಚನೆಯ ಶಕ್ತಿಯನ್ನು ಹೊಂದಿದೆ. ಅದು ಬೆರಳನ್ನು ಬಿಟ್ಟ ನಂತರ ಹಿಂತಿರುಗಿ ನೋಡುವುದಿಲ್ಲ. ಚಕ್ರವು ಶತ್ರುಗಳ ಹಿಂದೆ ಹೋಗಿ ಅವರನ್ನು ಬೆನ್ನಟ್ಟುತ್ತದೆ ಮತ್ತು ಅದು ತನ್ನ ಕಾರ್ಯವನ್ನು ಪೂರ್ಣಗೊಳಿಸದೇ ಹೊರತು ಹಿಂದೆ ಬರುವುದಿಲ್ಲ. ಸುದರ್ಶನ ಚಕ್ರವು ಒಮ್ಮೆ ಬೆರಳನ್ನು ಬಿಟ್ಟ ನಂತರ ಶತ್ರುಗಳನ್ನು ಪಟ್ಟು ಬಿಡದೆ ಬೆನ್ನಟ್ಟುತ್ತಾ ಹೋಗಿ ಅವರನ್ನು ನಾಶ ಮಾಡುತ್ತದೆ. ಅದರ ಕೋಪದಿಂದ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲ. ಓಡುವುದನ್ನು ನಿಲ್ಲಿಸಿ ಚಕ್ರಕ್ಕೆ ಶರಣಾಗುವುದು ಒಂದೇ ಅಂತಿಮ ಆಯ್ಕೆಯಾಗಿದೆ. ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಸುದರ್ಶನ ಚಕ್ರವನ್ನು ಹೊಂದಿದ್ದನು. ಅದು ವಿಷ್ಣುವಿನ 8ನೇ ಅವತಾರವಾಗಿದೆ. ಅಗ್ನಿದೇವನಿಂದ ಈ ಶಕ್ತಿಶಾಲಿ ಆಯುಧವನ್ನು ವಿಷ್ಣು ಪಡೆದುಕೊಳ್ಳುತ್ತಾನೆ. ಮಹಾನ್ ಋಷಿ ಪರಶುರಾಮನು ಈ ಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ಹೇಗೆ ಚಲಾಯಿಸಬೇಕು ಎಂಬುದನ್ನು ಕಲಿಸಿಕೊಟ್ಟನು. ಪುರಾಣಗಳಲ್ಲಿ ವಿಷ್ಣು ಸುದರ್ಶನ ಚಕ್ರವನ್ನು ಹೊಂದಿರಲಿಲ್ಲ ಎಂದು ಹೇಳುತ್ತದೆ. ದೇವತೆಗಳಿಗೆ ಅಸುರರು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದರು. ದೇವತೆಗಳ ಸಹಾಯಕ್ಕಾಗಿ ವಿಷ್ಣುವಿನನ್ನು ಮೊರೆ ಹೋದರು. ಅಸುರರನ್ನು ಸೋಲಿಸಲು ಅವನಿಗೆ ಸಂಪೂರ್ಣ ಶಕ್ತಿ ಇದೆ ಎಂದು ಖಚಿತವಾದ ನಂತರ ಅವರು ಶಿವನನ್ನು ಮೊರೆ ಹೋದರು. ಅವರು ಸಾವಿರಾರು ವರ್ಷಗಳಿಂದ ಶಿವನನ್ನು ಪ್ರಾರ್ಥಿಸಿ ಅಂತಿಮವಾಗಿ ವಿಷ್ಣುವಿನ ಭಕ್ತಿಯಿಂದ ಸಂತಸಗೊಂಡ ಶಿವನು ಅಸುರರನ್ನು ಸೋಲಿಸುವ ವರವನ್ನು ಕೊಟ್ಟನು ಮತ್ತು ಅವನಿಗೆ ಸುದರ್ಶನ ಚಕ್ರವನ್ನು ಅರ್ಪಿಸಿದನು. ಸುದರ್ಶನ ಚಕ್ರವು ಶಕ್ತಿಯ ಸಂಕೇತವಾಗಿದೆ ಮತ್ತು ದುಃಖಕ್ಕೆ ಕಾರಣವಾಗುವ ಯಾವುದೇ ನಕಾರಾತ್ಮಕ ಅಥವಾ ದುಷ್ಟ ಶಕ್ತಿಗಳನ್ನು ನಾಶ ಮಾಡಲು ಮತ್ತು ನಿರಾಕರಿಸುವ ಕಾರ್ಯವನ್ನು ಇದು ನಿರ್ವಹಿಸುತ್ತದೆ. ಒಡಿಶಾದ ಪುರಿ ಜಿಲ್ಲೆಯಲ್ಲಿ ವಿಷ್ಣುವಿನ ಆಯುಧವಾದ ಸುದರ್ಶನ ಚಕ್ರವನ್ನು ಪೂಜಿಸುವ ಒಂದು ದೇವಾಲಯವಿದೆ. ಈ ದೇವಾಲಯದಲ್ಲಿ ಅರ್ಧದಷ್ಟು ಮಣ್ಣಿನಲ್ಲಿ ಹುರಿದಿರುವ ಸುದರ್ಶನ ಚಕ್ರವನ್ನು ಹೋಲುವ ಬೃಹತ್ ರಚನೆಯನ್ನು ನಾವು ನೋಡಬಹುದು. ಇದು ವಿಷ್ಣುವಿನ ಸುದರ್ಶನ ಚಕ್ರ ಎಂದು ನಂಬಲಾಗಿದೆ. ಇದು ಶ್ರೀಕೃಷ್ಣನು ಕೊನೆಯದಾಗಿ ಬಳಸಿರುವ ಸುದರ್ಶನ ಚಕ್ರವೆಂದು ಹೇಳುತ್ತಾರೆ. ಋಗ್ವೇದದ ಪ್ರಕಾರ ಸುದರ್ಶನ ಚಕ್ರವು ಒಂದು
ಕಾಲಚಕ್ರವಾಗಿದೆ. ಕಾಲಚಕ್ರದ ಚಲನೆಯಿಂದ ಶ್ರೀಕೃಷ್ಣನು ದುಷ್ಟ ಜನರನ್ನು ಅಸಹಾಯಕರನ್ನಾಗಿ ಮಾಡುತ್ತಾನೆ ಮತ್ತು ಸುದರ್ಶನ ಚಕ್ರವು ವಿಷ್ಣುವಿನ ಅವತಾರದೊಂದಿಗೆ ಮಾತ್ರ ಹೊರಹೊಮ್ಮುತ್ತದೆ ಮತ್ತು ನಂತರ ಅದು ಕಣ್ಮರೆಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ.